ಸಂವತ್ಸರ. ಸಂವತ್ಸರ ಅಂದ್ರೆ ಹಿಂದೆ ಬಂತು, ಹೂ ಬಂತು, ಕಾಲ ಬಂತು. ಇಲ್ಲಿ ಸಂವತ್ಸರ ಸಂವತ್ಸರ ಅಂತಂದ್ರೆ ಇದಕ್ಕೆ ಅನೇಕ ಮುಖಗಳಿದೆ. ನಮ್ಮ ದೇಹದೊಳಗೆ ನಾಲ್ಕು ಮಂದಿ ಪುರುಷರಿದ್ದಾರೆ ಅಂತ, ಚತ್ವಾರ ಪುರುಷ ಇತಿ ಮಹತ್ವ ಅಂತ ಇದ್ದರೆ ಪುರುಷ ಶರೀರ ಪುರುಷ, ಚಂದ ಪುರುಷ, ವೇದ ಪುರುಷ, ಸಂವತ್ಸರ ಪುರುಷ. ಈ ನಾಲ್ಕು ಪುರುಷರ ಹಾಸಿಗೆ ಪರಮ ಪುರುಷ. ಆ ಪರಮ ಪುರುಷ ಕೊನೆಗಿದ್ದಾನೆ. ಇಲ್ಲಿ ಒಬ್ಬ ಪುರುಷ ಇದ್ದಾನೆ, ಪುರುಷ ಅಂದ್ರೆ ಸಾಧಕ ಜೀವನ ಹೇಳಿದರ. ಆ ಪುರುಷನನ್ನ ನೋಡ್ಕೊಳ್ಳಕ್ಕೆ ಅವರ ಹೇಳಬೇಕಾಗಿ ಒಬ್ಬ ಶರೀರ ಪುರುಷ ಇದ್ದಾನೆ. ಅಂದ್ರೆ ಅನ್ನಮಯ ಕೋಶ, ಶರೀರ ಆದ್ರೆ ಅನ್ನಮಯ ಕೋಶ. ಈ ದೇಹದ ಮಣ್ಣು ನೀರುಗಳಿಂದ ಆಗಿರ್ತಕ್ಕಂಥ ಈ ಸ್ಥೂಲ ಶರೀರ ಅದು ತನ್ನ ಕರ್ತವ್ಯದಲ್ಲಿ ಗಟ್ಟಿ ಮುಟ್ಟಾಗಿ ಕೆಲಸ ಮಾಡ್ತಾ ಇರ್ಬೇಕಲ್ಲ, ಮಾಡಿದ್ದಾಗ ನಮ್ದು ಉಳಿದಿದೆ. ಈ ಇದು ಬಹಳ ಮುಖ್ಯ ಆಗ್ಬಿಡುತ್ತೆ. ಈ ಸ್ಥೂಲವಾದ ಅನ್ನಮಯ ಶರೀರ ಇದು ಸರಿ ಇಲ್ಲ ಅಂದ್ರೆ ಒಳಗಿನದ್ದು ಯಾವುದೂ ಸರಿ ಇರೋದಿಲ್ಲ. ಉಳಿದ ಕೋಶಗಳು ಸರಿ ಇರ್ಬೇಕಾದ್ರೆ ಮೊದಲು ಒಳಗಿನದ್ದು ಗಟ್ಟಿ ಇರಬೇಕು. ಇನ್ನೆಷ್ಟೇ ಮರಿಗೆ ಮಾಡಿಕೊಟ್ರೆ ಪಂಚಾಂಗ ಇರದಿದ್ರೆ ಈ ಅನ್ನಮಯ ಕೋಶ ಅದು ಪಂಚಾಂಗ ಇದ್ದ ಹಾಗೆ ಹೊದೇ ದುರ್ಬಲ ಆಗಿಬಿಟ್ರೆ ಒಳಗಿನ ಯಾವ ಕೋಶಗಳು ಕೆಲಸ ಮಾಡೋದಿಲ್ಲ. ಮೈಂಡು ಕೆಲಸ ಮಾಡೋದಿಲ್ಲ, ಚಿತ್ತವು ಕೆಲಸ ಮಾಡೋದಿಲ್ಲ, ಅನ್ನಮಯ ಕೋಶ ಪ್ರಾಣಮಯ ಇಲ್ಲ ಮನೋಮೆ. ಇದು ಅನ್ನಮಯ ಕೋಶ ಗಟ್ಟಿ ಆಗಿರಬೇಕು. ಅದಕ್ಕೆ ಅದನ್ನು ರಕ್ಷಣೆ ಮಾಡ್ತಕ್ಕ ಒಬ್ಬ ಇನ್ನೊಬ್ಬ ನೀನ್ ರಕ್ಷಣೆ ಮಾಡ್ತಾ ಇರೋದಲ್ಲ, ಅವನು ರಕ್ಷಣೆ ಮಾಡ್ತಾ ಇರೋ ಶರೀರ ನೀರಿರೋದು ಅದನ್ನು ರಕ್ಷಣೆ ಮಾಡ್ತಾ ಇದ್ದೇವೆ. ಶರೀರ ಪುರುಷ, ಶರೀರ ಪುರುಷ ಯಾರವನು? ಶರೀರ ಪುರುಷ ಶಿವ. ಬಹಳ ಸುಂದರ ಶಿವ. ಅವನು ಶರೀರದಿಂದ ಧಾರಣೆ ಮಾಡ್ಕೊಂಡಿದ್ದಾನಂತೆ. ಅವನು ಧಾರಣೆ ಮಾಡ್ತಾ ಇರೋದು ಇದು ಶಿವ. ಅವನು ಹೊರಟು ಅಂದ್ರೆ ಶವ. ಶಿವ ಇಡೀ ದೇಹವನ್ನ ಪಂಚಭೂತಗಳನ್ನು ಸೃಷ್ಟಿ ಮಾಡಿದ ಪಂಚಮುಖ. ಅವನು ಪಂಚಭೂತಾತ್ಮಕ ಪ್ರಪಂಚ ಶಿವನಿಂದ ಸೃಷ್ಟಿಯಾಯಿತು. ಅಹಂಕಾರ ತತ್ವದಿಂದ, ಅಹಂಕಾರ ತತ್ವ ತಾಮಸ ಅಹಂಕಾರದಿಂದ ಪಂಚಭೂತಗಳ ಸೃಷ್ಟಿಯಾಗಿ ಪಂಚಭೂತದಿಂದ ಪ್ರಪಂಚದ ಸೃಷ್ಟಿಯಾಯಿತು. ಶಿವನ ತಾಮಸ ಅಹಂಕಾರದ ಅನಂತರ ಪೋಷಿಸಿದಲ್ಲ ಇಡೀ ಪ್ರಪಂಚ. ಅದರಿಂದ ನಿನ್ನ ಪಂಚಭೂತಾತ್ಮಕವಾದ ಶರೀರವನ್ನು ಧಾರಣೆ ಮಾಡಿದವನು ಧ್ಯೇಯ ಪ್ರತ್ಯ ಮುಖೋ ರುದ್ರ ಸ್ಫಟಿಕಾಮಲ ಕಾಂತಿವಾನ್ ವಿದ್ಯುತ್ ಶುಕ್ರಾಸಿತರಜ ಶವಾನ್ಯಸ್ಯ ಮುಖಾನಿತು. ಪಂಚಮುಖನಾದ ಶಿವ ನಿನ್ನ ಈ ಪಂಚಭೂತಾತ್ಮಕವಾದ ಶರೀರವನ್ನು ಹೊತ್ತುಕೊಂಡಿದ್ದಾನೆ. ಅದರ ಮೂಲಭೂತ ಪ್ರತ್ಯಭೂತಗಳಲ್ಲಿ ಮಣ್ಣು ನೀರು, ಅದರ ನಂತರದ ಮೂರು ಪ್ರಾಣಮಯ ಕೋಶ ಅದು ಬೇರೆ. ಪಂಚಭೂತಾತ್ಮಕವಾದ ಶರೀರದಲ್ಲಿ ಮಣ್ಣು ಸ್ಥೂಲ ಶರೀರವನ್ನು ಧರಿಸಿದವ ಶರೀರ ಪುರುಷ. ಅವನ ನಂತರ ಒಳಗಿನಿಂದ ಪ್ರಾಣಮಯ ಕೋಶ ಇದೆ. ಆ ಪ್ರಾಣಮಯ ಕೋಶ ಧಾರಣೆ ಮಾಡತಕ್ಕವ ಮತ್ತೊಬ್ಬ ಇದ್ದಾನೆ. ಯಾರವ? ಚಂದ ಪುರುಷ. ಚಂದ ಪುರುಷ ಅಂದ್ರೆ ಯಾರು? ಚಂದದ ಪುರುಷ. ಅವನು ಯಾವಾಗ ಪುರುಷ? ಚಂದ ಪುರುಷ ಅನ್ನೋದು ಛಂದಸ್ಸು ಅಂದ್ರೆ ಏನು? ಛಂದಸ್ಸು ಅಂದ್ರೆ ಮನುಷ್ಯನ ಇಚ್ಛೆ ಅಂತ. ಅಂದ್ರೆ ನಾವು ಈ ಛಂದಾಂಶಿ ಅಂದ್ರೆ ವೇದಗಳು ಅಂತ ಹೇಳ್ತೇವೆ. ಇನ್ನು ಛಂದಸ್ಸು ಅಂದ್ರೆ ಛಂದೋಗರು ಅಂದ್ರೆ ಸಾಮವೇದಗಳು. ಅಂದ್ರೆ ಮಾತನ್ನ ಲಯಬದ್ಧವಾಗಿ ಹೇಳಬಲ್ಲವು ಛಂದವು. ಲಯಬದ್ಧವಾಗಿ ಹೇಳುವುದು ಒಂದು ಆಯ್ತು, ಅದರ ನಂತರ ಮಾತನ್ನ ಹೇಳಬಲ್ಲವು ಛಂದಸ್ಸು ವೇದ. ಹಾಗಾದ್ರೆ ವೇದ ಅಷ್ಟೇ ಅಲ್ಲ, ನಾವು ನಮ್ಮ ಅಭಿಪ್ರಾಯವನ್ನು ಛಂದ ಅಂದ್ರೆ ನಮ್ಮ ಇಷ್ಟಿಷ್ಟ, ನಮ್ಮ ಮನಸ್ಸಿನ ಬಯಕೆ, ನಮ್ಮ ಮನಸ್ಸಿನ ಬಯಕೆಯನ್ನ ನಾವು ಶಬ್ದದಿಂದ ಆಡಬಲ್ಲೆವಾದ್ರೆ ಅದು ಛಂದಸ್ಸು. ಛಂದ ಪುರುಷ ಅಂದ್ರೆ ನಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನ ನಮ್ಮ ಬಾಯಿಯಿಂದ ನುಡಿಸುವಂತಹ ಒಂದು ಶಕ್ತಿ. ಈ ಶರೀರ ಇದ್ರೆ ಸಾಕಾಗುದಿಲ್ಲ, ಯಾಕಂದ್ರೆ ಶರೀರದಲ್ಲಿ ಮಾತು ಎಲ್ಲ ಲಟ್ಟ ಇದ್ದಾನ್ರಿ, ಬಾಯಿ ಬರಲ್ಲ. ಏನು ಏನು ನೋಡಿಕೊಳ್ಳೆ ಸುಧಾರಿಸಿದ್ದಾನೆ, ಗಟ್ಟಿ ಮುಟ್ಟಿದ್ದಾನೆ, ಬಾಯಿ ಇಲ್ಲ. ಅದನ್ನು ಎಲ್ಲ ಶರೀರ ಪ್ರಾಣಿಗಳಿಗಿದೆ, ಬಾಯಿ ಇಲ್ಲ. ಅದರಿಂದ ಶರೀರ ಪುರುಷ ಶಿವ ಪ್ರತಿಯೊಂದು ಪ್ರಾಣಿಯೊಳಗೂ ಶವಾಗುವ ತನಕ ಕೂತಿರ್ತಾನೆ. ಆದರೆ ಈ ಚಂದ ಪುರುಷ ಇರೋದಿಲ್ಲ, ಬದುಕಿದ್ದಾವನು ಇರೋದಿಲ್ಲ. ಯಾವ ಪ್ರಾಣಿಗಳಿಗೂ ಬಾಯಿ ಇಲ್ಲ. 84 ಲಕ್ಷ ಯೋಗಿಯಲ್ಲಿ 83,99,999 ಚಂದ ಪುರುಷ ಇಲ್ಲ, ಶರೀರ ಪುರುಷ ಮಾತ್ರ ಇರೋದು. ಈ ಒಬ್ಬನಿಗೆ ಚಂದ ಪುರುಷ ಇದ್ದಾನೆ, ಒಮ್ಮೊಮ್ಮೆ ಸರಿಯಾಗಿ ಮಾತಾಡಿಸ್ತಾನೆ, ಒಮ್ಮೊಮ್ಮೆ ಎಂತ ಮಾತಾಡಿಸ್ತಾನೆ. ಅದು ಇದ್ದಾನೆ,
విశేష అనుడుస్తుంది, సంతోషణ అనుడుస్తుంది. అయ్యో యాక మాట్లాడతారు అబ్బా, ఇప్పుడు కొద్దిగా సాగుతూ తెలుసుకుంటా అందుకే శేషం పదిహేను వాళ్ళు అన్నారు. మాతు కేవంతా మాతు ఉపయోగ విలువంతా మాతు అడవి తాగితే వరగిరిన్న కుండలి నీ జాగ్రత్త శేష శక్తి అందరే నోడి మాతు బరువుతు అది మాతు అగ్ని వాయు ఆకాశం మళ్ళీ నీకు ఈ శరీరం అయితే అగ్ని వాయు ఆకాశం అగ్ని అడిగిరిద్ద మనహ పాయాగ్ని మానంతి మనస్సు మాట్లాడేది కాదు సంగతి అన్న మెసేజ్ కలుస్తుంది. ఒక టెంపరేచర్ అని పడిగినంత దేహద అది వైబ్రేషన్ స్టార్ట్ అవుతుంది. వైబ్రేషన్ స్టార్ట్ అనుకునే సత్ప్రియరేతి మారుతం వైబ్రేషన్ నుంచి గాలి పెరుగుకోగలుగుతుంది. అదే ఆకాశ స్పేస్ నల్లి ఆ అగ్నియ వైబ్రేషన్ అగ్నియ సూచన బందాక వైబ్రేషన్ ఏం కంప ఉంటాయి, కంపనింద ఏం గాలి పడుతూ ఆ గాలి పైన బందాక నాదవాగి మాట్లాడదు ఛందస్సాగదు. అదే ಇದು ಪ್ರಾಣಮಯ ಕೋಶ ಅಂದ್ರೆ ಮನಸ್ಸಿದೆ, ಇದು ಅನ್ನ, ಇದು ಬೆಂಕಿ, ಗಾಳಿ, ಆಕಾಶ. ಈ ಮೂರು ಇರೋದ್ರಿಂದ ಮಾತಾಡೋದು ನಾವು. ಒಳಗಿನಿಂದ ಟೆಂಪರೇಚರ್ ಬೇಕು, ಒಳಗಿನಿಂದ ನಾದ ಸಂಚಾರ ಆಗ್ಬೇಕು, ವೈಬ್ರೇಷನ್ ಬೇಕು, ಅನ್ನಾದ ಗಾಳಿ ಹೊರಕ್ಕೆ ಬರಬೇಕು. ಹೊರಕ್ಕೆ ಬರುವಾಗ ಬೇರೆ ಬೇರೆ ರೀತಿಯಿಂದ ಅದು ಪ್ರೆಷರ್ನಿಂದ ಬೇರೆ ಬೇರೆ ನಾದವಾಗಿ ಮಹಾಪ್ರಾಣವಾಗಿ ಆತ್ಮಪ್ರಾಣವಾಗಿ ಬೇರೆ ಬೇರೆ ಅಕ್ಷರವಾಗಿ ಬರಬೇಕು. ಬೇರೆ ಬೇರೆ ಕಡೆಗೆ ಪ್ರೆಷರ್ ಕೊಟ್ಟಾಗ ಬೇರೆ ಬೇರೆ ನಾದಗಳು ಬರ್ತವೆ. ಪ್ರೆಷರ್ ಕೊಟ್ಟಿಲ್ಲ, ಅದೇ ಬಾಯಿ ಕಡೆ ಇಲ್ಲಿ ಪ್ರೆಷರ್ ಕೊಟ್ಟಿಲ್ಲ, ಇಲ್ಲಿ ಪ್ರೆಷರ್ ಕೊಡಬೇಕು. ಎರಡು ತುಟಿಗಳು ಕೆಲವು ಕಡೆ ಹಲ್ಲನ್ನು ತೋರಿಸಬೇಕು, ಕೆಲವು ಕಡೆ ತುಟಿಯಲ್ಲಿ ಹಲ್ಲನ್ನು ಪ್ರೆಸ್ ಮಾಡಬೇಕು, ಕೆಲವು ಕಡೆ ಕಂಠದಲ್ಲಿ ಪ್ರೆಸ್ ಮಾಡಬೇಕು, ಬೇರೆ ಬೇರೆ ಕಡೆ ಪ್ರೆಷರ್. ಏನ ಇದು ಗೊತ್ತಾ, ಮಾತಾಡ್ತಾ ಮಾತಾಡ್ತಾ ಅಭ್ಯಾಸ ಆಗಿದೆ, ಎಲ್ಲಿ ಏನ್ ಪ್ರೆಷರ್ ಆಗುತ್ತೆ ಅಂದ್ರೆ ಗೊತ್ತಿಲ್ಲ. ಮಾತಾಡೋದು ಮಾತಾಡೋದು ಒಂದೊಂದು ಅಕ್ಷರ ಮಾತಾಡುವಾಗ ಒಳಗಿಂದ ಎಷ್ಟು ಪ್ರೊಸೆಸ್ಗಳು ನಡೆಯುತ್ತೆ, ಇದೆಲ್ಲ ಶೇಷ ಶಕ್ತಿ ಸಂಕರ್ಷಣ ಶೇಷ. ಅದನ್ನೇ ನರನ್ ಜೈವ ನರೋತ್ತಮ ನರ, ಒಳಗೆ ನರನಾಗಿ ಕೂತು ನಮ್ಮಿಂದ ನುಡಿಸುವವನು ಶೇಷ. ಅವನು ಛಂದ ಪುರುಷ, ಅದು ನಂತರ ಮನೋಮಯ ಕೋಶ ಇದೆ, ಮನಸ್ಸು ಬುದ್ಧಿ ಅಹಂಕಾರಗಳು ಕೋಶ. ಅದರಲ್ಲಿ ಏನು ಅಂದ್ರೆ ಅದರಲ್ಲಿ ವೇದ ಪುರುಷ ಇದ್ದಾನೆ. ವೇದ ಪುರುಷ ಅಂದ್ರೆ ವೇದಗಳ ಏನ ವೇದಾರ್ಥ ಅನ್ನೋ ಇದೆ, ವೇದಗಳನ್ನು ಓದಿ ವೇದದ ಅರ್ಥ ಚಿಂತನೆ ಮಾಡಿ ವೇದದಿಂದ ಅದರ ರಹಸ್ಯಾರ್ಥಗಳನ್ನು ತಿಳಿದು ಉಪಾಸನೆ ಮಾಡಬಲ್ಲದಂತಹ ಒಂದು ಕೆಪಾಸಿಟಿ ಅದರ ಮುಂದಿನದ್ದು. ಅದು ಬರೀ ಮಾತಾಡುವವರಿಗೆಲ್ಲ ವೇದ ಅರ್ಥ ಆಗುವುದಿಲ್ಲ, ವೇದ ಓದಿದವರಿಗೆಲ್ಲ ವೇದ ಅರ್ಥ ಆಗುವುದಿಲ್ಲ. ವೇದದ ಅರ್ಥವನ್ನ ಮನನ ಮಾಡಿ ತಿಳಿದುಕೊಳ್ಳತಕ್ಕಂತಹ ಶಕ್ತಿ ಅದು ಮತ್ತೊಂದು ಅನುಗ್ರಹದಿಂದ ಬರುವಂತಹದ್ದು. ಅದು ವೇದ ಪುರುಷ ಒಳಗಿದ್ದಾಗ ಅದು ಮನಸ್ಸು ಬುದ್ಧಿ ಅಹಂಕಾರದಲ್ಲಿ ವೇದ ಪುರುಷ ಇತ್ತು. ಯಾವ ವೇದ ಪುರುಷ? ಗರುಡ. ಗರುಡಗಳಿಗೆ ದರಿದ ಅಂದರೆ ಈ ಮನಸ್ಸು ಅಂತರಿಕ್ಷದಲ್ಲಿ ಹರಡುತ್ತೆ, ಜಗತ್ತಿನ ಅತ್ಯಂತ ಪೂರ್ವ ಸಂಗತಿಗಳನ್ನ ತನ್ನ ಸೂಕ್ಷ್ಮ ದೃಷ್ಟಿಯಿಂದ ಕಾಣಬಲ್ಲದು. ಗರುಡಗಳಿಗೆ ತರಲಿಲ್ಲ ಅಂದರೆ ಮನಸ್ಸು ಮುದುಡಿ ಬಿಡುತ್ತೆ, ಅದು ಸತ್ಯವನ್ನ ಕಾಣುವುದಿಲ್ಲ. ಮನೋಮಯ ಕೋಶ ಅದನ್ನು ರಕ್ಷೆ ಮಾಡತಕ್ಕ ವೇದ ಪುರುಷ. ಇದರ ಆಚೆ ಚಿತ್ತ ಉಂಟ್ರಿ, ವಿಜ್ಞಾನಮಯ ಕೋಶ. ಚಿತ್ತದನ್ನ ಚಿತ್ತದಲ್ಲಿ ಇರದೆ ಇದ್ದರೆ ನಮಗೆ ಚಿತ್ತವೇ ಇಲ್ಲ ಅಂತಾದ್ರೆ ಒಂದು ನೆನಪೇ ಇಲ್ಲ. ಈ ಕೇಳಿದ್ದು ನೆನಪಿಲ್ಲ, ನೋಡಿದ್ದು ನೆನಪಿಲ್ಲ, ಬರೇ ಕಲ್ಲು ಮಾಡಿದ್ರೆ ಸೂರ್ಯ ಮಾಡದ ಹಾಗೆ ಅರಿವಿದೆ ಅದು ನೆನಪಿಲ್ಲ. ನಾವೆಲ್ಲ ಓದಿದೆವು, ಓದಿ ಪುಸ್ತಕ ಮುಚ್ಚಿದ ತಕ್ಷಣ ಮರೆತೋಯ್ತು, ಕೇಳಿದೆವು ಉಪನ್ಯಾಸ ಉಪನ್ಯಾಸ ಮುಗಿದ ತಕ್ಷಣ ಮರೆತೋಯ್ತು, ಮನೆ ಹೋಗುವಾಗ ಏನೂ ಇಲ್ಲ ಅಲ್ಲ ಮಾಡಿದ್ರೆ ಹಾಗೆ ಆಗುವುದು. ಅದು ಕೆಲವರಿಗೆ ನೆನಪಿರ್ತಾರೆ ಸ್ವಲ್ಪ, ಅದು ಇಲ್ಲ ಚಿತ್ತ ಎಂಬುದು ಇಲ್ಲದೆ ಇದ್ರೆ ಏನಿಲ್ಲ. ಚಿತ್ತವನ್ನು ಒಳಗಿನಿಂದ ಚಿತ್ತಚೇತನ ವಿಜ್ಞಾನಮಯ ಕೋಶ ಅಪರೂಪ ಪುರುಷ ಇದ್ದಾಗ ನೆನಪನ್ನು ಜಾಗೃತಿಸುವವ ಯಾರವ ವಿಜ್ಞಾನಮಯ. ಅವನು ಸಂವತ್ಸರ ಪುರುಷ, ಸಂವತ್ಸರ ಪುರುಷ ಸಮ್ಯಕ್ವತ್ಸರಮಯ. ಈ ಮಕ್ಕಳನ್ನು ಚಂದ ಮಾಡಿ ಸಾಕುವ ಪುರುಷ ಸಂವತ್ಸರ. ಈ ಮಕ್ಕಳನ್ನು ಚಂದ ಮಾಡಿ ಸಾಕುವ ಪುರುಷ ಯಾರು? ವಾಯು ಪ್ರಾಣತತ್ವ ಬ್ರಹ್ಮ ಚತುರ್ಮುಖ. ಅವನ ಮಕ್ಕಳನ್ನು ನಾವೆಲ್ಲ ಚತುರ್ಮುಖ ಪಿತಾಮಹ, ಅವನ ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು ಚತುರ್ಮುಖ ಮತ್ತು ಪ್ರಾಣದೇವರು ಅಂಜನೇಯ. ಅವನು ಚಿತ್ತದ ದೇವತೆ, ಅವನು ಸಂವತ್ಸರ ಪುರುಷ. ಅಂಥ ಅಂಜನೇಯನ ಒಳಗೂ ಕೂತ ಪರಮ ಪುರುಷ ಸಂವತ್ಸರ. ಸಂವತ್ಸರ ಅನ್ನುವ ಶಬ್ದ ಎಲ್ಲಿಂದ? ಶರೀರ ಪುರುಷನಿಂದ ನೆನ
ఉంది లేదు ఎల్లలో వరకు ఇంతకి ఎలా ఈ నాకు ముందు వచ్చరంలో రమణి వాడితే మహా సంవత్సర కాల నియామకనాథన్ ఆ సంవత్సర సన్నిహిత అందులోనే ఇవ్వచ్చిన చింతనయన్న ముగిసోడ ఇన్నో సంవత్సరం బగ్గ నా యోచన మాడోదిదె నాలుగు దివసం దాకా మాట అల్లి తనకి ఎల్ల అభినందనలు మొత్తం ఆ
Thank you.
ಶ್ರೇಷ್ಠ ಪುತ್ರ ಜಗತ್ತಿನ ಸೃಷ್ಟಿಯ ಆದಿ ಜೀವಗಳು ಈ ಆದಿ ಜೀವಗಳಿಗೆ ಶತಾನಂದ
Gracias.
Shut up.